ಸರ್ಕಾರ ಇವತ್ತಿಂದ ಮತ್ತೆ ಒಂದಷ್ಟು ಉತ್ಪನ್ನಗಳ ಮೇಲೆ GST ಹೇರಿದೆ, ಈಗ ಜನರಿಗೆ ಮತ್ತಷ್ಟು ದುಬಾರಿ ಆಗ್ತಿದೆ ಅಂತ. ಇದು ಸಾಮಾನ್ಯ ಜನರಿಗೆ, ಬಡ ಬಗ್ಗರಿಗೆ, ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ. ಯಾಕಂದ್ರೆ ಹಿಂದೆಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸಿನೇ ತುಂಬಾ ಆಹಾರ ಧಾನ್ಯಗಳ ಆಹಾರ ವಸ್ತುಗಳ ಬೆಲೆ ಏರಿಕೆಯಾಗಿತ್ತು. ಈ ರೀತಿ ಯಾಕಂದ್ರೆ ಹಿಂದೆಲ್ಲ GST ಅಂತ ಹೇಳಿದ್ರೆ ಜನಕ್ಕೆ ಏನು ಗೊತ್ತಿರಲಿಲ್ಲ, ಕಬ್ಬಿಣ ಸಿಮೆಂಟ್ ಇತ್ಯಾದಿ ವಸ್ತುಗಳಿಗೆ ಅಂತ ಇತ್ತು. ಇವತ್ತು ತಿನ್ನೋ ವಸ್ತುಗಳಿಗೂ ಸಹ ಇವರು GST ಹಾಕ್ತಿದ್ದಾರೆ. ಅಂದರೆ ಇಂಥ ಕರೋನಾ ಅಂತ ಪರಿಸ್ಥಿತಿಯಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕಿ, ಇಂಥ ಪ್ರವಾಹ ಅಂತ ಸಂದರ್ಭದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಗಿ ಸುಮಾರು ರೈತರು ನಲಗಿ ಹೋಗಿದ್ದಾರೆ, ಬಡ ಬಗ್ಗರು ನಲಗಿ ಹೋಗಿದ್ದಾರೆ, ಕೂಲಿ ಕಾರ್ಮಿಕರು ನಲಗಿ ಹೋಗಿದ್ದಾರೆ. ಇವ್ರಿಗೇನು ಮಾನ ಮರ್ಯಾದೆ ಇಲ್ಲ ಇವರಿಗೆ, ಸರ್ಕಾರದವರಿಗೆ, ಈ ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಇವ್ರೇನು GST ಹಾಕಿ ಅದರಿಂದ ಏನು ತಗೊಂಡು ಅದರಲ್ಲೂ ಲೂಟಿ ಹೊಡಿಬೇಕಂತ ಮಾಡಿದ್ದಾರೆ. ಕರೋನಾ ಹೋದಂಥ ಸಂದರ್ಭದಲ್ಲಿ ಸುಮಾರು ಲೂಟಿ ಹೊಡೆದು ಈಗಲೂ ಸಹ GST ಹಾಕಿ ರೈತರಿಗೆ ಸಾಮಾನ್ಯ ಜನರ ಮೇಲೆ ಬರೆ ಎಳಿತಾ ಇದಾರಲ್ಲ, ಹಾಲು ಮೊಸರು ಮಾಂಸ ತಿನ್ನೋ ವಸ್ತುಗಳಿಗೆಲ್ಲ ಇವರು GST ಹಾಕಿದರೆ ಜನ ಎಲ್ಲಿ ಹೋಗ್ಬೇಕು, ಎಲ್ಲಿ ಸಾಯ್ಬೇಕು? ಇವರೇ ಎಲ್ಲರಿಗೂ ಒಂದು ತೊಟ್ಟು ವಿಷ ಕೊಟ್ಟು ಜನರಿಗೆ ಸಾಯಿಸಿ ಅದಕ್ಕೂ ಒಂದಿಷ್ಟು GST ಹಾಕಿದರೆ ಇನ್ನೂ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಹೊಡಿಬೋದು ಅನ್ನೋದು ಈ ಸರ್ಕಾರಗಳಿಗೆ ಬರುತ್ತದೆ ಅನ್ನಿಸ್ತೈತೆ. ಇದು ತುಂಬ ಮೋಸ, ಇಷ್ಟು ಮೋಸ ಯಾವಾಗಲೂ ಜನಗಳಿಗೆ ಆಗಿದ್ದಿಲ್ಲ, ಬಡವರು ಬಗ್ಗರು ರೈತರು ಇವರಿಗೆಲ್ಲ. ಆದರೆ ತಿನ್ನೋ ಅಕ್ಕಿ ಇವತ್ತು ರೈತರು ಬೆಳೆದಿರೋಂಥ ಭತ್ತಕ್ಕೆ ಒಂದು, ನಾನು ಸಣ್ಣ ಹುಡುಗ ಇದ್ದಕ್ಕಿಲ್ಲಿಂದ 1.5 ಸಾವಿರ ರೂಪಾಯಿ ರೇಟ್ ನೋಡ್ತೇನೆ, ಇವತ್ತು ಅದೇ ರೇಟ್ ಇದೆ. ಈ ಬೇಳೆ, ಈ ಎಣ್ಣೆ, ಈ ಆಹಾರ ವಸ್ತುಗಳು ಇವು ನೋಡಿದರೆ ಅವು ರೈತರು ಬೆಳೆಯೋದೆ. ಆದರೆ GST ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬಡ ಬಗ್ರಿ ಕೈಗೆ ಎಟಕದಂತೆ ಮಾಡ್ತಾ ಇರಲ್ಲ. ಇದು ಸರ್ಕಾರಗಳು ಮಾಡ್ತಿರ್ತಕ್ಕಂಥ ಜನರಿಗೆ ಮೋಸ ಅಂತ ನಾನು ಅನ್ಕೊಂತೀನಿ ಸರ್. ಇದನ್ನು ಏನು ಒತ್ತಾಯ ಮಾಡ್ತೀರಾ ನೀವು? ಯಾಕಂದ್ರೆ ಹಾಲಿರ್ಬೋದು, ಮೊಸರು, ಬಲ್ಬ್ಗಳು ಇಂಥದ್ರ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ ಈಗ. ಅದು ಹಾಲು ಮೊಸರು ಬಲ್ಪು LED ಬಲ್ಪ್ ಇರ್ಬೋದು, ಹಾಲಿರ್ಬೋದು, ಮೊಸರು ಇರ್ಬೋದು, ಇವೆಲ್ಲ ಬಡ ಬಗ್ರು ಇಲ್ಲೇ ತಗೊಂಡು ತಿನ್ನೋಂಥ ವಸ್ತುಗಳು. ಇದು ಸರ್ಕಾರ ಮಾಡಬಾರ್ದು, ಇದನ್ನು ವಾಪಸ್ ತಗೊಬೇಕು GST. ಯಾವುದೇ ಕಾರಣಕ್ಕೂ ಮೊಸರಿನ ಮೇಲೆ, ಮೊಸರು ತಿನ್ನೋ ಮೊಸರಿನ ಮೇಲೆ ಹಾಲು GST ಹಾಕಿದರೆ ಎಲ್ಲಿ ಹೋಗ್ಬೇಕು ಜನ? ಬಡ ಬಗ್ರಿ ಏನು ಮೊಸರು ತಿನ್ನೋದು ಬೇಡವಾ? ಇನ್ನು ಅಂಬ್ಲಿ ರಾಗಿ ಗಂಜಿ ಕುಡ್ಕೊಂತ ಇರೋಕ್ಕಾಗ್ತತ? ಮೊಸರು ಹಾಲು ಎಲ್ಲದು ಬೆಣ್ಣೆ ಇರ್ಬೋದು, ಆ ತುಪ್ಪ ಇರ್ಬೋದು, ಮಾಂಸ ಇರ್ಬೋದು, ಮೀನು ಇರ್ಬೋದು, ಎಲ್ಲದು ತಿನ್ನೋಂಥ ವಸ್ತುಗಳು. ಇವ್ರ ಮೇಲೆ ಬೇಕಾದಷ್ಟು GST ಹಾಕಕ್ಕೆ ಇವರಿಗೆ ಸರ್ಕಾರದವ್ರಿಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅಂಥದ್ರ ಮೇಲೆ GST ಹಾಕಲಿ, ಅದ್ರ ಮೇಲೆ ಟ್ಯಾಕ್ಸ್ ತಗೊಳ್ಳಿ. ಇಂಥ ಒಂದು ಸಣ್ಣ ಸಣ್ಣ ಆಹಾರ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದರೆ ಬಡ ರೈತರಿರ್ಬೋದು, ಕೌಲಿ ಕಾರ್ಮಿಕರು ಇವರೆಲ್ಲ ಎಲ್ಲಿ ಹೋಗ್ಬೇಕು? ಹೆಂಗೆ ದುಡಿಮೆ ಮಾಡಿ ಜೀವನ ಸಾಗಿಸೋದೇ ಕಷ್ಟ ಆಗೈತೆ. 3 ವರ್ಷ ಕರೋನದಂಥ ಒಂದು ಮಹಾಮಾರಿ ಬಂದು ಅದರಲ್ಲಿ ಹೊಡ್ತಿನ ಜನ ಹೊರಗೆ ಬರಲಿದ್ದಂಗಿತ್ತು. ಇವಾಗೇನೋ ದೇವರು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ಟಿಯಾನೆ. ಇಂಥ ಟೈಮ್ನಲ್ಲಿ ಇಂಥ ಇವರು ಸರ್ಕಾರದವ್ರು ಎಷ್ಟು ಜನಕ್ಕೆ ಮೋಸ ಮಾಡಿ ತೊಂದರೆ ಕೊಡ್ತಾರೆ ಅಂದರೆ ಇದು ಭಾಳ ಆಶ್ಚರ್ಯ ಆಗ್ತದೆ ಈ ರೀತಿ ಮಾಡೋದು ಇವರು.